ಬನ್ನಿ ಸ್ನೇಹಿತರೆ, ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಜುಕೇಷನ್ ಬಗ್ಗೆ ಒಂದು ಮೂರು ನಾಲ್ಕು ಎಪಿಸೋಡಲ್ಲಿ ಮಾತಾಡಿದ್ದೀನಿ, ಇವತ್ತು ಸಹ ಎಜುಕೇಷನ್ ಬಗ್ಗೆ ಮಾತಾಡೋಣ. ಯಾಕೆ ಅಂತಂದರೆ ನೋಡಿ, ಯಾವುದಾದ್ರು ದೇಶ ಸ್ಟ್ರಾಂಗ್ ಆಗಬೇಕು, ಯಾರಾದರೂ ವ್ಯಕ್ತಿ ಮುಂದುವರಿಬೇಕು, ಪ್ರಬುದ್ಧನಾಗಬೇಕು, ಜ್ಞಾನಿ ಆಗಬೇಕು, ವಿದ್ಯಾವಂತನಾಗಬೇಕು, ವಿದ್ವಜ್ಜನ ಆಗಬೇಕು ಅಂತಂದರೆ ಆತ ಕಲಿಯೋದನ್ನು ಪ್ರಾರಂಭ ಮಾಡಬೇಕು. ಕಲಿಕೆ ಅಂತಂದರೆ ಓದು, ನೂರು ಭಾಗಗಳಿದೆ ಕಲಿಕೆಯಲ್ಲಿ, ಓದು ಒಂದನೇ ಭಾಗ ಅಂತ ಹೇಳ್ಬೋದು, ಅಥವಾ ಎರಡು ನೂರಲ್ಲಿ ಒಂದು ಅಂತ ಹೇಳ್ಬೋದು. ಆ ದೃಷ್ಟಿಯಿಂದ ಎಜುಕೇಷನ್ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲದು. ಬನ್ನಿ, ಕಳೆದ ಎರಡು ಮೂರು ಎಪಿಸೋಡಲ್ಲಿ ಮಾತಾಡಿದ್ದೀವಿ, ಇವತ್ತು ಸಹ ಎಜುಕೇಷನ್ ಬಗ್ಗೆ ಮಾತಾಡೋಣ. ನೋಡಿ, ನಾವು ಹಿಂದಿನ ಕಾಲದಿಂದನೂ ಒಂದು ಗಾದೆ ಹೇಳ್ತೀವಿ ಕನ್ನಡದಲ್ಲಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಹಾಗಂದ್ರೆ ಏನು, ನಾವೇನೇ ಕಲಿಬೇಕು ಅಂದ್ರೂ, ಏನೇ ಮಾಡಬೇಕು ಅಂತಂದ್ರೂ ನಾವು ಎಳೆದಿದ್ದಾಗಲೇ ಮಾಡಬೇಕು. ಗಿಡಗಳೇನಾಗುತ್ತೆ, ಯಾವುದೇ ಮರ ತಗೊಳ್ಳಿ, ಎಳೆದಿದ್ದಾಗ ಹೇಗೆ ಬೇಕಾದ್ರೆ ಬಗ್ಗಿಸ್ಬೋದು, ದೊಡ್ಡ ಬಲ್ತ ಮೇಲೆ ಮುರಿದೋಗುತ್ತೆ. ಹಾಗೆ ಮನುಷ್ಯನೂ ಅಷ್ಟೇ ಸ್ವಾಮಿ, ಗಿಡವಾಗಿ ಬಗ್ಗದ್ದು ಅಂದರೆ ಇದನ್ನು ನಾವು ಮನುಷ್ಯನಿಗೆ ಅಪ್ಲೈ ಮಾಡಬೇಕು ಅಂತಂದರೆ ಒಂದು 7-8-10-12 ವರ್ಷದವರೆಗೂ ಏನು ಕಲಿಬೇಕು, ಅದಕ್ಕೆ ಸೂಕ್ತವಾದ ವಾತಾವರಣನ ನಿರ್ಮಾಣ ಮಾಡಬೇಕು. ಈ ದೃಷ್ಟಿಯಿಂದ ನಮ್ಮಲ್ಲಿ ಗಾದೆ ಇದೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತಂದ್ಬಿಟ್ಟು. ಏನಾಗುತ್ತೆ, ನಾವೇನಾದ್ರು ಮಕ್ಕಳು ಕಲಿಸ್ಬೇಕು ಅಂತ ಹೇಳಿದ್ರೆ ಯಾವುದಾದ್ರು ನೀರು ಹರಿದು ಹೋಗೋಕ್ಕೆ ಹೇಗೆ ಒಂದು ದಾರಿ ಮಾಡ್ತೀವಿ, ಹಾಗೆ ಒಂದು ದಾರಿ ಮಾಡಿಕೊಡ್ಬೇಕು ಅವ್ರಿಗೆ. ಆ ದೃಷ್ಟಿಯಿಂದ ನಾನು ನಮ್ಮ ಎಪಿಸೋಡಲ್ಲಿ ಮಾತಾಡಿದ್ದೀನಿ, ಮಕ್ಕಳಿಗೆ ಓದ್ಕೊಳ್ಳಿ ಅಂತ ಹೇಳಬಾರ್ದು, ಮೊದಲನೇ ಸ್ಟೆಪ್ಪು ಕಲೀರಿ ಅಂತ ಹೇಳಬೇಕು. ನೋಡಿ, ಕಲಿಯೋದಕ್ಕೂ ಓದೋದಕ್ಕೂ ತುಂಬ ಡಿಫರೆನ್ಸ್ ಇದೆ. ಏನಾದ್ರು ಓದಿದ್ರೆ 100 ಪಾಯಿಂಟ್ಗಳನ್ನ ಜ್ಞಾಪಕ ಇಟ್ಕೋಬೇಕಾಗಿರುತ್ತೆ, ಒಂದು ಜ್ಞಾಪಕ ಇರೋದಿಲ್ಲ. ಯಾಕೆ ಅಂತಂದರೆ ಅವ್ರ ಜ್ಞಾನ ಇನ್ನೆಲ್ಲೋ ಇರುತ್ತೆ, ಕಾನ್ಸಂಟ್ರೇಷನ್ ಇನ್ನೆಲ್ಲೋ ಇರುತ್ತೆ. ಅಕಸ್ಮಾತ್ ಕಲಿಬೇಕು ಅಂತಂದರೆ ಯಾವುದಾದ್ರು ಒಂದನ್ನು ಕಲಿಬೇಕು. ಈಗ ನೋಡೋಣ, ಬನ್ನಿ, ನಾವು ಕ್ಲಾಸಿಕ್ ಅದನ್ನ ಬಗ್ಗೆ ಮಾತಾಡ್ತೀವಿ, ಇನ್ನೂ ಏನೇನೋ ಹಿಸ್ಟ್ರಿಗಳ ಬಗ್ಗೆ ಮಾತಾಡ್ತೀವಿ. ಯಾರು ಅನ್ನೋ ಪ್ರಶ್ನೆ ಹಾಕ್ಕೊಳ್ಳೋದು ಭಾಳ ಒಳ್ಳೆಯದು. ಅಟ್ಲೀಸ್ಟ್ ಒಂದು ಪಾಯಿಂಟ್ ಕಲಿತೀವಿ, ಯಾರು ಯುದ್ಧ ಶುರು ಮಾಡಿದ್ರು, ಯಾರು ಯುದ್ಧದಲ್ಲಿ ಸೋತರು, ಯಾರು ಯುದ್ಧದಲ್ಲಿ ಗೆದ್ದರು, ಈ ಥರ ಬೆಳೀತಾ ಹೋಗುತ್ತೆ. ಈ ದೃಷ್ಟಿಯಿಂದ ಇದ್ರ ಬಗ್ಗೆನೂ ಮಾತಾಡಿದ್ದೀವಿ. ಆರ್ಟ್ ಪಾರ್ಟ್ ಆಫ್ ಕ್ವಶನ್ಸ್, ಹೂ ವೆನ್ ವೇರ್ ವಾಟ್ ಅಂತಂದ್ಬಿಟ್ಟು ನಾಲ್ಕು ಪ್ರಶ್ನೆ. ಹೂ ವಾಟ್ ವೆನ್ ವೇರ್, ನಾಲ್ಕು ಪ್ರಶ್ನೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ಮಾತ್ರ ಕಲಿಯೋದಕ್ಕೆ ಸಾಧ್ಯ. ಇದು ನೋಡಿ ಬಹಳ ಇಂಪಾರ್ಟೆಂಟು. ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ನಮಗೇನಾಗುತ್ತೆ, ಕಿವಿ ಮೇಲೆ ತಲೆ ಮೇಲೆ ಹೋಗ್ತಾ ಇರುತ್ತೆ. ಕೇಳ್ತಿರ್ತೀವಿ ನಾವು, ಬಟ್ ಏನು ತಲೆ ಒಳಗೆ ಹೋಗಿಲ್ಲ. ತಲೆ ಒಳಗೆ ಹೋಗಬೇಕು ಅಂತಂದರೆ ಯಾರು ತಲೆ ಒಳಗೆ ಹೋಗಬೇಕು ಅಂತೀವಿ ಆತ ಪ್ರಶ್ನೆ ಮಾಡೋದನ್ನು ಕಲಿಬೇಕು. ಇದನ್ನು ಮಾತಾಡಿದ್ದೀವಿ ಎರಡರಲ್ಲಿ. ಈಗ ಮುಂದುವರೆದ ಭಾಗವಾಗಿ ಹೇಳ್ತಾ ಇದ್ದೀನಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಂದ್ಬಿಟ್ಟು. ನೋಡಿ, ಕಲಿಯೋದೇನಿರುತ್ತೆ, ತಾಯಿ ಹೊಟ್ಟೆನಲ್ಲಿದ್ದಾಗಲೇ ಮಕ್ಕಳು ಕಲಿಯೋದು ಕಲಿತಾರೆ. ನಾವು ಮಹಾಭಾರತದೊಂದು ಪ್ರಸಂಗನ ಹೇಳಬೇಕಾಗತ್ತಿಲ್ಲಿ. ಏನು ಅಂತಂದರೆ, ಅಭಿಮನ್ಯು ತಾಯಿ ಹೊಟ್ಟೆಯಲ್ಲಿದ್ದಾಗ ಕೃಷ್ಣ ಚಕ್ರವ್ಯೂಹ ಬೇಸೋದನ್ನು ಹೇಳ್ತಾ ಇರ್ತಾನೆ. ಚಕ್ರವ್ಯೂಹದ ಒಳಗೆ ಹೇಳೋದನ್ನು, ಒಳಗೆ ಹೋಗೋದನ್ನು ಮಾತಾಡಿರ್ತಾನೆ, ಹೊರಗೆ ಬರೋದನ್ನು ಮಾತಾಡಿರಲ್ಲ. ಹಾಗಾಗಿ ಅಭಿಮನ್ಯು ಏನಾಗುತ್ತೆ, ಚಕ್ರವ್ಯೂಹದಲ್ಲಿ ಸಿಗಾಕ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾನೆ, ಹೊರಗೆ ಬರೋಕ್ಕಾಗೋದಿಲ್ಲ. ಅದು ತಾಯಿ ಹೊಟ್ಟೆಯಲ್ಲಿ ಭ್ರೂಣ ಇದ್ದಾಗಲೇ ಮಗು ಕಲಿಯೋ ಇದನ್ನು ಪ್ರಾರಂಭ ಮಾಡುತ್ತೆ. ಎಷ್ಟು ಇಂಪಾರ್ಟೆಂಟ್ ವಿಷಯ ಇದು. ಪ್ರಪಂಚದಲ್ಲಿ ಯಾವುದೇ ಧರ್ಮದಲ್ಲಿ ಇದನ್ನು ಹೇಳಿಲ್ಲ, ಯಾವುದೇ ಇದ್ರಲ್ಲಿ ಹೇಳಿಲ್ಲ. ತಾಯಿ ಗರ್ಭದಲ್ಲಿ ಭ್ರೂಣ ಇದ್ದಾಗಲೇ, ಭ್ರೂಣ ಪ್ರಾರಂಭ ಆದಾಗಲೇ ಕಲಿಯೋದು ಪ್ರಾರಂಭ ಆಗುತ್ತೆ. ಈ ದೃಷ್ಟಿಯಿಂದ ನಾವು ಗರ್ಭಿಣಿಯರಿಗೂ ಪಾಠ ಇದೆ ನಮ್ಮ ಸ್ಮೃತಿನಲ್ಲಿ, ಮತ್ತು ನಮ್ಮ ವೇದದ ಅನೇಕ ವೇದಗಳಲ್ಲಿ ಇದ್ರ ಉಲ್ಲೇಖ ಇದೆ, ಸ್ಮೃತಿ ಒಳಗೆ ಭಾಳ ಉಲ್ಲೇಖ ಇದೆ ಇದು. ಇದನ್ನು ನಾವು ತಿಳ್ಕೋಬೇಕು. ನೆಕ್ಸ್ಟ್, ತಾಯಿ ಹೊಟ್ಟೆಯಿಂದ ಬಂದ ತಕ್ಷಣ ನೋಡಿ, 6 ವರ್ಷ ಅಥವಾ 7 ವರ್ಷದವರೆಗೂ ಆ ಲಾಲನೆ ಪಾಲನೆ ಅಂತೀವಿ ನಾವು. ಏನು ಅಂದರೆ, ತಾಯಿ ಭಾಳ ಇಂಪಾರ್ಟೆಂಟು, ಅದು ಎಮೋಷ್ನಲಿ ಭಾಳ ಅಟ್ಯಾಚ್ ಆಗಿರುತ್ತೆ, 99% ಅಟ್ಯಾಚ್ ಆಗಿರುತ್ತೆ ಅಂತ ಹೇಳ್ಬೋದು. ತಾಯಿ ಬಿಳಿನ ಕರಿ ಅಂದರೆ ಕರಿ ಅಂತ ನಂಬತ್ತೆ, ಕರಿನ ಬಿಳಿ ಅಂದರೆ ಬಿಳಿ ಅಂತ ನಂಬತ್ತೆ. ಇದು ಒಂದು ಸ್ಟೇಜ್ ಇದು. ಇಲ್ಲೇನಾಗುತ್ತೆ, ತಾಯಿ ಮಹತ್ವ ಭಾಳ ಬರುತ್ತೆ. ತಾಯಿ ಎಷ್ಟು ಎಜುಕೇಟ್ ಆಗಿದ್ದರೂ ಸಾಲದು. ಅದಕ್ಕೆ ಏನು ಮಾಡ್ತೀವಿ, ಬೇಸಿಕ್ಕಾಗಿ ಸಂಸ್ಕಾರ, ಸಂಸ್ಕೃತಿ, ಲೈಫ್ ಸ್ಟೈಲ್ ಬಗ್ಗೆ ತಾಯಿ ಹೇಳ್ಕೊಡ್ತಾ ಹೋಗ್ತಾಳೆ. ಇಲ್ಲಿ ತಾಯಿ ಮಾಡಬೇಕಾಗಿರೋದು ಮೊದಲನೇ ಇದು,
ಪ್ರಶ್ನೆ ಕೇಳೋದನ್ನು ಎನ್ಕರೇಜ್ ಮಾಡಬೇಕು. ಏನಾಗುತ್ತೆ ನೋಡಿ, ಪ್ರಶ್ನೆಗಳು ಜಾಸ್ತಿ ಕೇಳ್ತಾರೆ. ತಾಯಿನೂ ನೋಡಿದ್ದೀನಿ ನಾನು ಅನೇಕ ಮನೆಗಳಲ್ಲಿ, ತಲೆ ಹರಟೆ ಸುಮ್ಮನೆ ಕೂತ್ಕೋ, ನನ್ನ ತಲೆ ತಿಂತೀಯ ನೀನು, ನನಗೆ ತಲೆನೋವು ಬಂದುಬಿಡಿದೆ, ನನಗೆ ಪುರುಸೋತ್ತಿಲ್ಲ ನೋಡಿ, ನಾವು ಎಲ್ಲಿ ಅಡುಗ್ತಾ ಇದ್ದೀವಿ ಅಂತ. ಮೊದಲನೇ ಸ್ಟೆಪ್ ಇದು. ತುಂಬ ಪೇಷನ್ಸ್ ಇರಬೇಕು ತಾಯಿಯಾದವ್ರಿಗೆ. ಬರೀ ಮಕ್ಕಳನ್ನ ಹಡಿದ್ಬಿಟ್ರೆ ಆಗೋದಿಲ್ಲ. ಪಾಠ ಕಲಿಸ್ಬೇಕು ಅಂತಂದರೆ ಬಹಳ ದೊಡ್ಡ ಪ್ರಭಾವ ಬೀರೋದು ಈ ಲೆವೆಲಲ್ಲೇ, 6, 7, 8 ವರ್ಷದವರೆಗೂ ಅಂತ ಹೇಳ್ಬೋದು ಅಪ್ರಾಕ್ಸಿಮೇಟ್ಲಿ. ತಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶ ದುಳಿವಿಗೆ, ಉಗೆ ವೀರ ಭೂಮಿಗೆ, ಉಗೆ 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 ವೀರ ಭೂಮಿಗೆ. ಎತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ, ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ, ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ, ಉಗೇ ವೀರ ಭೂಮಿಗೆ, ಉಗೇ 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 ವೀರ ಭೂಮಿಗೆ. ಇದಾದ ನಂತರ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ನೋಡಿ, ಮಕ್ಕಳು ಸ್ವಲ್ಪ ಬಲಿತಾ ಬರ್ತಿರ್ತಾರೆ, ಹೊರಗಡೆ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗಿರ್ತಾರೆ. ಆ ದೃಷ್ಟಿಯಿಂದ ಅವ್ರ ಮನಸ್ಸು ಕೋತಿಗೆ ಹೆಂಡ ಕುಡಿಸ್ದಂಗಿರುತ್ತೆ. ಈ ಇದರಲ್ಲಿ ಏನಾಗುತ್ತೆ, ತಂದೆ ಪ್ರಭಾವ ಬರುತ್ತೆ. ತಂದೆ ಹೊರಗಡೆ ಹೋಗಿ ದುಡಿತಿರ್ತಾನೆ, ಊಟದ ವ್ಯವಸ್ಥೆ ಮಾಡ್ತಿರ್ತಾನೆ, ಮತ್ತು ಡಿಸಿಪ್ಲಿನ್ ಬಗ್ಗೆ ಇದು ಮಾಡ್ತಿರ್ತಾನೆ. ಅದರಿಂದ ತಂದೆ ಪ್ರಭಾವ ಜಾಸ್ತಿ ಆಗುತ್ತೆ. ತಾಯಿ ಏನು ಮಾಡ್ತಾರೆ, ಈ ವಯಸ್ಸಲ್ಲಿ ನನ್ನ ಮಗು, ನನ್ನಿದು, ನನ್ನ ಅಧಿಕಾರ ಜಾಸ್ತಿ ಅಂತ ಹೊರಟ್ರೆ ತಪ್ಪಾಗುತ್ತೆ. ತಾಯಿ ಕರ್ತವ್ಯ ಆಗೋಯ್ತು, ಲಾಲನೆ ಪಾಲನೆ ಅಂತ ಹೇಳ್ತೀವಿ ನಾವು, ಶಿಶು ಅಂತ ಹೇಳ್ತೀವಿ. ಅದು ಯಾವಾಗ ಶಿಶು ದಾಟಿ ಬಾಲ್ಯಾವಸ್ಥೆಗೆ ಬರುತ್ತೆ ಆಗ ತಂದೆ ಕರ್ತವ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ತಂದೆ ಡಿಸಿಪ್ಲಿನಲ್ಲಿ ಬೆಳೆಸೋದು ಹೇಳಿಕೊಡ್ತಾನೆ, ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಹೇಳ್ಕೊಡ್ತಾನೆ, ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗ್ತಿರುತ್ತೆ. ಆ ದೃಷ್ಟಿಯಿಂದ ತಾಯಿ ಏನು ಮಾಡಬೇಕು, ಸೈಡಿಗೆ ಸರ್ಕೋಬೇಕು. ತಂದೆ ಅಕಸ್ಮಾತ್ ಕೋಪ ಬಂದಾಗ ಒಂದೇಟು ಜಾಸ್ತಿ ಹೊಡಿಬೋದು, ಬಟ್ ಆವಾಗ ಇಂಟರ್ಫಿಯರ್ ಆಗಬಾರ್ದು, ಮಧ್ಯಕ್ಕೆ ಬರಬಾರ್ದು. ಯಾಕೆ ಅಂದರೆ 8, 7, 8 ವರ್ಷದಿಂದ ಹಿಡಿದು 10, 12 ವರ್ಷದವರೆಗೂ ನೋಡಿ ವಧೆ ತಿನ್ನೋದು ತಪ್ಪಲ್ಲ, ವಧೆ ಕೊಡೋದು ತಪ್ಪಲ್ಲ ಅಂತ. ಎಲ್ಲಿ ವಧೆ ಕೊಡಬೇಕು, ಎಷ್ಟು ವಧೆ ಕೊಡಬೇಕು ಅದನ್ನು ಹೇಳಿದ್ದಾರೆ. ಸೊ ನಾವೇನು ಕೂತ್ಕೋತೀವಿ ಅದರಿಂದ ತೊಡೆ ಭಾಗ ಕಾಲು ಭಾಗ ಮಾತ್ರ ಒದಿಬೋದು ಅಂತ ಹೇಳ್ತಾರೆ. ಮತ್ತು ಕೈಯಲ್ಲಿ ಒದಿಬೇಕು ಅಂತಂದರೆ ಬೆನ್ನ ಮೇಲೆ ಮಾತ್ರ ಒದಿಬೇಕು ಅಂತ ಮಕ್ಕಳು ಅಷ್ಟು ಕಲಿತಾರೆ. ಯಾಕೆ ಅಂತಂದರೆ ತಾಯಿ ಒಂದು ಡೈರೆಕ್ಷನಲ್ಲಿ ನೀರು ಹರಿಯೋಗೋ ಹರಿದು ಹೋಗೋಕ್ಕೆ ಯಾವ ಥರ ಡೈರೆಕ್ಷನ್ ಮಾಡ್ತೀವಿ, ಚಾನಲ್ಗಳು ಮಾಡ್ತೀವಿ, ಆ ಥರ ಚಾನಲ್ ಮಾಡಿಬಿಟ್ಟಿರಬೇಕು. ಆವಾಗ ಮಕ್ಕಳು ಒದೆ ತಿಂತಕ್ಕಂಥ ಪರಿಸ್ಥಿತಿ ಬರೋದೇ ಇಲ್ಲ. ಇಷ್ಟರ ಮೇಲೂ ಹೇಳ್ತಿದ್ದೀನಿ, 6, 7 ವರ್ಷದ ನಂತರ 10, 12, 13 ವರ್ಷದವರೆಗೂ ಡಿಸಿಪ್ಲಿನಲ್ಲಿ ಬೆಳೆಸಬೇಕಾಗತ್ತೆ. ಇಲ್ಲಿ ಒದೆ ಕೊಡೋದು ತಪ್ಪಲ್ಲ ಅಂತ ಸ್ಮೃತಿಗಳಲ್ಲಿ ಹೇಳುತ್ತೆ. ಎಷ್ಟು ಒದೆ ಕೊಡಬೇಕು, ಕೆಲವರು ಜಾಸ್ತಿ ಒದೆ ಕೊಡ್ತಾರೆ, ಹಾಗಾಗಿ ನಾವೇನು ಮಾಡ್ತೀವಿ ಜನ್ರಲೈಸ್ ಮಾಡಿಬಿಟ್ಟು ಹೊಡೆಯೋದು ತಪ್ಪು, ರೂಲ್ಸ್ ಮಾಡಿಬಿಡ್ತೀವಿ ನಾವು ಡೆಮಾಕ್ರಸಿ ಒಳಗೆ ಹೊಡಿಬಾರ್ದು ಅಂತ. ಅಮೆರಿಕಾದಲ್ಲಿ ಏನಾದರೂ ಮಕ್ಕಳಿಗೆ ಹೊಡೆದ್ರೆ ಆ ಹುಡುಗ ಏನಾದ್ರು ಪೊಲೀಸ್ಗೆ ರಿಪೋರ್ಟ್ ಮಾಡಿಬಿಟ್ರೆ ಕೇಸ್ ಆಗ್ಬಿಡುತ್ತೆ ಸ್ವಾಮಿ. ಇದು ನೋಡಿ ಎಲ್ಲಿದೆ, ಯಾವುದಾದ್ರೂ ಒಂದು ಸರ್ಕಾರ ಯಾವುದಾದ್ರೂ ಒಂದು ಸಂಸಾರದಲ್ಲಿರ್ತಕ್ಕಂಥ ಮಗುನ ಉತ್ತಮ ಪ್ರಜೆಯಾಗಿ ಮಾಡೋಕ್ಕೆ ಸಾಧ್ಯನ, ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೋದು, ಅದು ಬೇರೆ ವಿಷಯ. ಆದರೆ ಅದ್ರ ಮೂಲಭೂತವಾಗಿ ಹೋಗಿ ಅದಕ್ಕೇನು ಬೇಕು ಬೇಡಗಳನ್ನ ನೋಡಿಕೊಂಡು ಅದ್ರ ಲೈನ್ನಲ್ಲೇ ಮುಂದುವರೆದ್ಬಿಟ್ಟು ಮಾಡ್ತಕ್ಕಂಥ ವ್ಯವಸ್ಥೆ ಪ್ರಪಂಚದಲ್ಲಿ ಇನ್ನು ಮುಂದೇನೂ ಬರೋದಿಲ್ಲ. ಈ ದೃಷ್ಟಿಯಿಂದ ತಂದೆ ಪಾತ್ರ ಬಹಳ ಮುಖ್ಯ. ಇಲ್ಲಿ ಏನಾಗುತ್ತೆ ಅಂದರೆ ತಂದೆ ಡಿಸಿಪ್ಲಿನಿಂದ ಇರೋದು ಹೇಳ್ಕೊಡ್ತಾನೆ, ಪ್ರಪಂಚಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋದು ಹೇಗೆ ಅಂತ ಕೆಲವು ಐಕ್ಯಗಳು, ಬುದ್ಧಿವಂತಿಕೆಗಳು, ಓದಿನ ಹೊರತಾಗಿ, ಕಲಿಕೆಯ ಹೊರತಾಗಿ ಬದುಕಲು ಪಾಠ ಕಲಿತಾ ಹೋಗ್ತೀವಿ. ನೋಡಿ ಇಲ್ಲೇನಾಗುತ್ತೆ, ನೇಚರ್ನ ನಾವು ನೇಚರ್ ಜೊತೆ ಸಿಂಕ್ ಮಾಡ್ಕೊಂಡು ಬದುಕಬೇಕು ಅಂತ ಹೇಳ್ತೀವಿ. ಈ ಸ್ಟೇಜಲ್ಲಿ ನೇಚರ್ ಜೊತೆ ಸಿಂಕ್ ಮಾಡ್ಕೊಂಡು ಬದುಕೋದು ಭಾಳ ಹೇಳ್ಕೊಡೋದು ತಂದೆ ಪಾತ್ರ. ಏನಾಗುತ್ತೆ ಅಂತಂದರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ವ್ಯವಸಾಯ ಮಾಡ್ತಾಯಿದ್ರು, ಊಟದ ವ್ಯವಸ್ಥೆ ಮಾಡಬೇಕು, ವ್ಯವಸಾಯ ಮಾಡ್ತಾರೆ, ಮರ ಹಾಕಬೇಕು, ಮರ ಹಾಕೋದ್ರಿಂದ ಮಳೆನ ಕ್ಯಾಚ್ ದಿ ರೈನ್ ಅಂತ ನರೇಂದ್ರ ಮೋದಿಯವರು ಒಳ್ಳೆ ಸ್ಲೋಗನ್ ಕೊಟ್ಟಿದ್ದಾರೆ. ಮರ ಹಾಕೋದ್ರಿಂದ ಮಳೆನ ಕ್ಯಾಚ್ ಮಾಡ್ಬೋದು. ನಮ್ಗೆ 1 ತಿಂಗಳು ಮಳೆ ಬರಬೇಕಾ, 2 ತಿಂಗಳು ಮಳೆ ಬರಬೇಕಾ, ವರ್ಷದಲ್ಲಿ 3 ತಿಂಗಳು ಮಳೆ ಬರಬೇಕಾ, 4 ತಿಂಗಳು ಮಳೆ ಬರಬೇಕು, ಇವೆಲ್ಲ ನಮ್ಮ ಕೈನಲ್ಲೇ ಇದೆ. ಈ ಥರ ವಿದ್ಯೆಗಳು ಏನಾಗಿದೆ, ಕಾಲಕ್ರಮೇಣ ಸ್ಕೂಲ್ ಎಜುಕೇಷನ್ನ ನಾವು ಬ್ಲೈಂಡಾಗಿ ಫಾಲೋ ಮಾಡ್ತಿರೋದ್ರಿಂದ ಸರ್ಟಿಫಿಕೇಟ್ ಕೋರ್ಸ್ಗಳು ಆಗ್ಬಿಟ್ಟಿದೆ. ಏನು ದಡ್ಡ ಬಡ್ಡಿ ಮಗ ಇರ್ತಾನೆ,
ಡಾಕ್ಟರ್ ಆಗ್ಬಿಟ್ಟಿರ್ತಾನೆ, ಸರ್ಟಿಫಿಕೇಟ್ ತಗೊಂಡು ಇನ್ನೂ ದೊಡ್ಡ ಬಡ್ಡಿ ಮಗ ಇರ್ತಾನೆ, ಇಂಜಿನಿಯರ್ ಆಗ್ಬಿಟ್ಟಿರ್ತಾನೆ, ಇನ್ನೂ ದೊಡ್ಡ ಇರ್ತಾನೆ, ಚಾರ್ಟರ್ಡ್ ಅಕೌಂಟ್ ಆಗ್ಬಿಟ್ಟಿರ್ತಾನೆ. ಇವತ್ತಿನ ಎಜುಕೇಷನ್ ಸಿಸ್ಟಮ್ ಹಂಗೆ ಬಂದುಬಿಟ್ಟಿದೆ. ಯಾರೋ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಬರ್ತಾರೆ, ಲೆಕ್ಚರರ್ ಆಗಿ ಬರ್ತಾರೆ, ಯಾವುದೋ ಚೀಫ್ ಮಿನಿಸ್ಟರ್ ಇನ್ಫ್ಲೂಯೆನ್ಸಿಂದ ಬಂದುಬಿಟ್ಟಿರ್ತಾರೆ, ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಇನ್ಫ್ಲೂಯೆನ್ಸಿಂದ ಬಂದುಬಿಟ್ಟಿರ್ತಾರೆ, ಏನೂ ಗೊತ್ತಿರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾರು ನಿಜವಾದ ವಿದ್ಯೆ ಕಲಿಸ್ಬೇಕು ಅಂತೀವಿ ತಂದೆ ತಾಯಿಗಳು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಬನ್ನಿ, ಬದುಕಿನಲ್ಲಿ ಯಶಸ್ವಿ ಆಗುವಂಥ ಪಾಠಗಳನ್ನ ಕಲಿಸ್ಬೇಕು ಅಂದರೆ 8-10-12-13 ವರ್ಷ ಇದೆ ನೋಡಿ, ಅದು ಭಾಳ ಇಂಪಾರ್ಟೆಂಟ್. ಇದಾದ ನಂತರ ಹೈಸ್ಕೂಲ್ ವಿದ್ಯಾಭ್ಯಾಸ, ಮಿಡ್ಲ್ ಸ್ಕೂಲ್ ವಿದ್ಯಾಭ್ಯಾಸ ಅಂತ ರಫ್ ಆಗಿ ಇದನ್ನು ತಗೋಬೋದು ಈ ಲೆವೆಲ್ಗೆ. ಇದಾದ ನಂತರ ನೋಡಿ, ನಮ್ಮಲ್ಲಿ ಸ್ಮೃತಿನಲ್ಲಿ ಹೇಳಿದೆ 16 ವರ್ಷ ಆದ ನಂತರ ತಾಯಿದಾಗಲಿ ತಂದೆದಾಗಲಿ ಮಗನ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತಂದರೆ ಸ್ವತಂತ್ರವಾಗಿ ಬೆಳೀತು, ಯೋಚನೆ ಮಾಡ್ತಕ್ಕಂಥ ಶಕ್ತಿ ಬಂದುಬಿಟ್ಟಿರುತ್ತೆ. ನಮ್ಮಲ್ಲಿ ಜಾನಪದ ಇದರಲ್ಲಿ ಹಿನ್ನೆಲೆಯಲ್ಲಿ ಹೋಗಿ ಇದರಲ್ಲಿ ಒಂದು ಗಾದೆ ಇದೆ, ಮೀಸೆ ಬಂದವನಿಗೆ ಮಲೆ ಬಂದವಳಿಗೆ ನೆಲ ಕಾಣೋದಿಲ್ಲ ಅಂತ ಸತ್ಯ ಇರುತ್ತೆ, ಗೊತ್ತಾಗ. ಆ ದೃಷ್ಟಿಯಿಂದ ಸ್ಮೃತಿಗಳಲ್ಲಿ ಹೇಳಿದೆ 16 ವರ್ಷದ ನಂತರ ತಂದೆ ತಾಯಿಗಳ ಮಕ್ಕಳನ್ನ ಸ್ನೇಹಿತರಂತೆ ನೋಡಬೇಕು ಅಂತ ಅಂದ್ಬಿಟ್ಟು ನೋಡಿ ಎಷ್ಟಿದೆ. ಇಲ್ಲಿ ಗುರುಗಳ ಪಾತ್ರ ಬರುತ್ತೆ. ಗುರು ಏನು ಅಂತಂದರೆ, ಮಕ್ಕಳು ಸಹ ಈಗಿನ ಕಾಲದಲ್ಲಿ ಏನಾಗಿದೆ, ಸ್ಕೂಲಲ್ಲಿ ಮಾರ್ಕ್ಸ್ ಕೊಡೋದೇ ಇಂಪಾರ್ಟೆಂಟು. ಸರ್ಟಿಫಿಕೇಟ್ ನೀವು ಫಸ್ಟ್ ಬಂದಿದೆಯಾ, ಸೆಕೆಂಡ್ ಬಂದಿದೆಯಾ, ಫಸ್ಟ್ ರ್ಯಾಂಕ್ ಬಂದಿದೆಯಾ, ಫೇಲ್ ಆದೆಯಾ, ಇದನ್ನು ಡಿಸೈಡ್ ಮಾಡೋದು ಮಾರ್ಕ್ಸು. ಅದರಿಂದ ಮಾಸ್ಟರ್ಗಳು ಏನು ಹೇಳ್ತಾರೆ, ಲೆಕ್ಚರರ್ಸ್ಗಳು ಏನು ಹೇಳ್ತಾರೆ, ಉಪಾಧ್ಯಾಯರು ಏನು ಹೇಳ್ತಾರೆ, ಅವ್ರು ಹೇಳಿದ್ದೆ ವೇದವಾಕ್ಯ. ಆ ದೃಷ್ಟಿಯಿಂದ 15 ಹೈಸ್ಕೂಲ್ ನಂತರ, ಮತ್ತು ಹೈಸ್ಕೂಲು ಮತ್ತು ಹೈಸ್ಕೂಲ್ ನಂತರ ಕಾಲೇಜು ಮತ್ತು ವಿದ್ಯಾಭ್ಯಾಸ ಕ್ಲೋಸ್ ಆಗೋವರೆಗೂ ಉಪಾಧ್ಯಾಯರ ಇನ್ಫ್ಲೂಯೆನ್ಸು ಮತ್ತು ಲೆಕ್ಚರರ್ಸು ಪ್ರೊಫೆಸರ್ಗಳ ಇನ್ಫ್ಲೂಯೆನ್ಸು ಬಹಳ ಪ್ರಭಾವ ಬೀರುತ್ತೆ. ಅದಕ್ಕೇ ನಮ್ಮಲ್ಲಿ ಏನು ಹೇಳಿದರೆ, ಗುರುದೇವೋ ಭವ ಅಂತ ಹೇಳಿದ್ವಿ, ಮಾತೃದೇವೋ ಭವ ಅಂತ ಹೇಳಿದ್ವಿ, ಪಿತೃದೇವ ಅಂತ ದೇವೋ ಭವ ಅಂತ ಹೇಳಿದ್ವಿ, ಗುರುದೇವೋ ಭವ ಅಂತ ಹೇಳಿದ್ವಿ. ನೋಡಿ, ಇದನ್ನು ವಯಸ್ಸಿಗೆ ಅನ್ವಯಿಸ್ತಾ ಹೋದರೆ ಎಷ್ಟು ಒಳ್ಳೆ ಪಾಠ ಕಲಿತೀವಿ ನಾವು, ನಮ್ಮ ಜವಾಬ್ದಾರಿ ಎಷ್ಟು ಸೀಮಿತವಾಗಿರುತ್ತೆ. ಹುಡುಗರು ಕಾಲೇಜ್ಗೆ ಹೋಗ್ಬಿಟ್ಟಿರ್ತಾರೆ, ಅಪ್ಪ ಏನು ಮಾಡ್ತಾನೆ, ಕಾಲೇಜ್ ಹತ್ರ ಹೋಗಿ ಮಕ್ಕಳನ್ನ ಓದಿತಾನೆ. ನೋಡಿದ್ದೀವಿ ನಾವು, ಪೇಪರ್ ನೋಡಿದ್ದೀವಿ, ಇದು ಬರೋದಲ್ಲ. ಏನಾಗುತ್ತೆ ಅಂದರೆ, ಮಕ್ಕಳು ಮನೆ ಬಿಟ್ಟು ಓಡೋಗ್ತಾರೆ, ಅಪ್ಪ ಕಾಲೇಜಲ್ಲಿ ಬಂದಿದ್ರು ಓದಿರ್ತಾನೆ, ಹಾಗಾಗಿ ಹೆಣ್ಮಕ್ಳು ಓಡೋಗ್ತಾರೆ, ಗಂಡು ಮಕ್ಕಳು ಓಡೋಗ್ತಾರೆ. ಲವ್ ಜಿಹಾದ್ಗೆ ಮೊದಲನೇ ಇದಾಗುತ್ತೆ, ಸೈಕಲಾಜಿಕಲ್ ಎಫೆಕ್ಟ್ ಆಗುತ್ತೆ ಇದು. ಈ ದೃಷ್ಟಿಯಿಂದ ನಾವು ಎಜುಕೇಷನ್ನ ಇದು ಮಾಡಬೇಕು ಅಂತಂದರೆ, ಈ ಕಾಲಘಟ್ಟಗಳು ಏನಿದೆ ನಮ್ಗೆ ನೋಡಿ, ಸ್ಮೃತಿನ ಬಿಟ್ಟುಬಿಟ್ಟಿದ್ದೀವಿ ನಾವು. ಏನು ಅಂದರೆ, ಇದು ವೈದಿಕ ಸಂಸ್ಕೃತಿ, ಇದು ಕಮ್ಯೂನಲ್ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಇದು ರಾಜಕೀಯದವರು ಓಟ್ಗೋಸ್ಕರ ಹಾಕ್ತಿರ್ತಕ್ಕಂಥ ಕೆಟ್ಟ ಆಟಗಳು. ಇವುಗಳನ್ನ ನಾವು ಮೀರಿ ಬೆಳಿಬೇಕಾಗಿದೆ. ಯಾರು ಬುದ್ಧಿವಂತರಾಗಬೇಕು, ಯಾರು ಬದುಕೋದನ್ನು ಕಲಿಬೇಕು, ಯಶಸ್ವಿಯಾಗಿ ಬದುಕೋದನ್ನು ಕಲಿಬೇಕು. ಪ್ರಪಂಚ ಸ್ವಾಮಿ, ಮತ್ತು ಬರೀ ಇಂಡಿಯಾ ಅಲ್ಲ, ಪ್ರಪಂಚನೇ ಒಂದು ದೇಶ ಆಗಿದೆ. ಇಲ್ಲಿ ಬೆಳಿಬೇಕು ಅಂದರೆ ಕಾಂಪಿಟೀಷನ್ ಬರಲೇಬೇಕು, ಕಾಂಪಿಟೀಷನ್ ನೀವು ಸ್ಕೋರ್ ಮಾಡಲೇಬೇಕು. ದೇರ್ ಇಸ್ ನೋ ಅದರ್ ವೇ. ಇಂಡಿಯಾದಲ್ಲೂ ಅಷ್ಟೇ, ನಾವು ಶಾಶ್ವತವಾಗಿ ರಿಸರ್ವೇಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಶಾಶ್ವತವಾಗಿ ಬೆಂಬಲ ಬೆಲೆ ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವೇ ಹೊಸ ವಿಧಾನಗಳನ್ನ ಕಂಡುಹಿಡ್ಕೋಬೇಕು, ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಹೋಗಬೇಕು, ಹೊಸ ದಾರಿಗಳನ್ನ ಹುಡುಕ್ತಾ ಹೋಗಬೇಕು. ಆ ದೃಷ್ಟಿಯಿಂದ ನೋಡಿ, ಇವತ್ತಿನ ಎಜುಕೇಷನ್ ಸಿಸ್ಟಮ್ಮು 100 ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. 100.5 ಆಗ್ಬೋದು, ಅಥವಾ 1 ಆಗ್ಬೋದು, 2 ಆಗ್ಬೋದು. ಏನು ಗೊತ್ತಿಲ್ಲದೆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ 100-10 ಆಗ್ಬೋದು. ಆದರೆ ಎಷ್ಟು ಒಳ್ಳೇದು ಮಾಡ್ತಿದೆ, ಅದಕ್ಕಿಂತ ಜಾಸ್ತಿ ಕೆಟ್ಟದ್ದು ಮಾಡ್ತಾ ಇದೆ ಅಂತಲೂ ಹೇಳ್ಬೋದು. ಕೆಲವು ಉದಾಹರಣೆಗಳನ್ನ ತಗೊಂಡು ಬನ್ನಿ, ಈ ಥರ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಹೋದರೆ ಬೇಕಾದಷ್ಟು ಮಾತಾಡ್ಬೋದು. ಇವತ್ತಿನ ಈ ಇದು ನೋಡಿ, ಸ್ಮೃತಿಗಳ ಬಗ್ಗೆ, ವೈದಿಕ ಜ್ಞಾನದ ಬಗ್ಗೆ ತಗೊಂಡು, ಕಾಲಘಟ್ಟಗಳು, ತಂದೆ ತಾಯಿಗಳ ಪಾತ್ರ, ಸ್ಕೂಲ್ ಪಾತ್ರ, ಅದರ ಬಗ್ಗೆ ಸ್ವಲ್ಪ ಮಾತಾಡಿದ್ದೀವಿ. ಮುಂದೆ ಇನ್ನೂ ಮಾತಾಡೋಣ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಉತ್ತರಕ್ಕೆ ಬೆಳೆಯಲೆಂಬ ಭೂಪಟ ಉಗೇ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ.
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.